ಈ ರಮ್ಯಾ ಅವರು ಇಂದ ನಮ್ಮ ಸಂಸಾರ, ನಮ್ಮ ಕುಟುಂಬ, ನಮ್ಮ ಮಾನ ಮರ್ಯಾದೆ ಎಲ್ಲ ಈಕೆಯಿಂದ. ನನ್ನ ಹೋರಾಟ ಗಲ್ಲಿಯಿಂದ ಡೆಲ್ಲಿವರೆಗೂ ಇದ್ದೇ ಇರುತ್ತೆ. ಮಹಿಳಾ ಸಂಘಟನೆಗಳು, ದಲಿತ ಸಂಘಟನೆಗಳು, ಸುಮಾರು ಜನ ನಮ್ ನಿಂತಿದ್ದಾರೆ. ಏನ್ ಪ್ರಶ್ನೆ ಮಾಡ್ತಾನೆ ನಮ್ಗೆ? ಚೇಳಗಳು ನಾಲ್ಕೈದು ಜನ ಇದಾರಲ್ಲ, ಚಿನ್ಸಂಗ ನಾರಾಯಣ ಸ್ವಾಮಿ ಅವರು ನಿನ್ ಮುಂದೆ ದುಡ್ಡಿಸ್ಕೊಂಡು ಹಿಂದೆ ಬಂದ್ಬಿಟ್ಟು ನಿಮ್ಮ ಅಮ್ಮನ್ನ ಬೈದಿದ್ದಾರೆ. ಅವ್ರ ಪಕ್ಕದಲ್ಲಿ ಅವ್ರ ಚಪ್ಪಲಿ ಕಾಲ್ ತುಳು ಕುತ್ಕೊಳ್ಳೋದಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ಸ್ಪೀಚಸ್ ಕೊಟ್ಟಿದ್ದೀನಿ, ನಳಿನಿ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತು. ನಾನ್ ನಿನ್ನ ರಿಕ್ವೆಸ್ಟ್ ಮಾಡ್ತಾ ಇಲ್ಲಪ್ಪ, ನಿನಗೆ ಆರ್ಡರ್ ಆಗ್ತಾ ಇದ್ದೀನಿ. ಇವರು ಅಮರ್ ನಾಗೇಶ್ ಅವರ ಧರ್ಮಪತ್ನಿ ರಮ್ಯಾಜಿ. ಈ ರಮ್ಯಾ ಅವರು ಇಂದ ನಮ್ಮ ಸಂಸಾರ, ನಮ್ಮ ಕುಟುಂಬ, ನಮ್ಮ ಮಾನ ಮರ್ಯಾದೆ ಎಲ್ಲ ಈಕೆಯಿಂದ ಬೀದಿ ಪಾಲು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಏನು ಜರುಗದಿಲ್ಲ. ನನ್ನ ಹೋರಾಟ ಗಲ್ಲಿಯಿಂದ ಡೆಲ್ಲಿವರೆಗೂ ಇದ್ದೇ ಇರುತ್ತೆ. ಆನರಬಲ್ ಚೀಫ್ ಮಿನಿಸ್ಟರ್ ಅವ್ರಿಗೆ, ಎಜುಕೇಶನ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ ರೆಡ್ಡಿ ಅಣ್ಣವ್ರಿಗೂ ನಾನ್ ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಹೋರಾಟ ದಯವಿಟ್ಟು ಇಲ್ಲಿವರೆಗೂ ನಿಲ್ಲದಿಲ್ಲ. ನಾನು ಎಲ್ಲಿವರೆಗೂ ಬೇಕಾದ್ರೂ ಹೋರಾಟ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ನನ್ನ ಈ ಸಪೋರ್ಟಿವ್ ಆಗಿ ನನ್ನ ಸತ್ಯ ನಿಜ ಆಗೋದಕ್ಕೋಸ್ಕರ ಮಹಿಳಾ ಸಂಘಟನೆಗಳು, ದಲಿತ ಸಂಘಟನೆಗಳು ಸುಮಾರು ಜನ ನನ್ ನಿಂತಿದ್ದಾರೆ. ಏನ್ ಪ್ರಶ್ನೆ ಮಾಡ್ತಾನೆ ನಮ್ಗೆ? ಇವಳು ಒಬ್ಳೆ ಓಡಾಡ್ತಾ ಇದ್ದಾಳೆ, ಇವಳು ಹಿಂದು ಒಂದು ನಾಯಿ ಯಾರು ಇಲ್ಲ ಅಂತ ಹೇಳ್ತಾರ? ನಿನ್ನ ಚೇಳಗಳು ನಾಲ್ಕೈದು ಜನ ಇದಾರಲ್ಲ, ಚಿನ್ಸಂಗ ನಾರಾಯಣ ಸ್ವಾಮಿ ಅವರು, ಮತ್ತೆ ಇಂದಪಲ್ಲಿ ಕೃಷ್ಣಪ್ಪನ ಅವರು, ಮತ್ತೆ ಇನ್ನು ಇಬ್ರು ಪವನ್ ಕಲ್ಯಾಣ್ ಅಲಿಯಾಸ್ ಯಾರ ಅಪ್ಪ ಹೆಸರೇನು, ಅಮರ್ ಆಕೇಶ್ ಅಮರ್, ಅವ್ರಿಗೆಲ್ಲ ಹೇಳು ನಿನ್ ಚೇಳಗಳಿಗೆ ನಿನ್ ಮುಂದೆ ದುಡ್ಡಿಸ್ಕೊಂಡು ಹಿಂದೆ ಬಂದ್ಬಿಟ್ಟು ನಿಮ್ ಅಮ್ಮನ್ನ ಬೈದಿದ್ದಾರೆ. ಜ್ಞಾಪಕ ಇಟ್ಕೋ, ನನಗ ಹಂಗಲ್ಲ, ನನ್ ಪ್ರೀತಿ ವಿಶ್ವಾಸಕ್ಕೆ ನ ಬಾಯ್ ಒಳ್ಳೇದಾದ್ರೆ ಊರು ಒಳ್ಳೇದಾಗುತ್ತೆ ಅನ್ನೋದು ನಿನಗೆ ಪದೇ ಪದೇ ನಾನು ಹೇಳಬೇಕಾಗುತ್ತೆ. ಇಲ್ಲಿ ನನ್ ಹೋರಾಟ ಇಲ್ಲದಿಲ್ಲ. ನೀನ್ ಯಾವ್ದೇ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ರು ನೀನು ಸುಧಾಕರ್ ಅಣ್ಣ ಪಕ್ಕದಲ್ಲಿ ಕುತ್ಕೊಳ್ಳೋದಕ್ಕೆ ನೀನ್ ಅರ್ಹನೇ ಅಲ್ಲ. ಯಾರೋ ಕುತ್ಕೊಳ್ಳೋ ಸೀಟ್ ನ ಕುರ್ಚಿನ ಕಿತ್ಕೊಂಡ್ಬಿಟ್ಟು ನೀನ್ ಕುತ್ಕೊಂತಿಯಲ್ಲ, ನಿನ್ಗೆ ಯೋಗ್ಯತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಪಕ್ಕದಲ್ಲಿ ಅವ್ರ ಚಪ್ಪಲಿ ಕಾಲ್ ತುಳು ಕುತ್ಕೊಳ್ಳೋದಕ್ಕೂ ನಿನ್ಗೆ ಯೋಗ್ಯತೆ ಇಲ್ಲ. ಆದ್ರೆ ನನ್ನ ಬಾಯಿ ಮಾತು ಒಳ್ಳೇದಲ್ಲ. ನಾನು 10 ವರ್ಷದಿಂದ ಸುಧಾಕರ್ ರೆಡ್ಡಿ ಅಣ್ಣ ಅವ್ರಿಗೆ ನಾನು ಸ್ಪೀಚಸ್ ಕೊಟ್ಟಿದ್ದೀನಿ. ನಳಿನಿ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತು. ನಾನು ಏನ್ ಮಾಡ್ತೀನಿ ಅನ್ನೋದು ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ನೀನು ಮುಂದುವರಿಬೇಡ, ದಯವಿಟ್ಟು ಇಲ್ಲಿ ನಿಂತ್ಕೊಂಡ್ರೆ ನಿನ್ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಮುಂದಕ್ಕೆ ಏನಾಗ ನಡೆಯುತ್ತೆ ಅನ್ನೋದು ನೀನು ಕೈ ಕಾಲು ಮೈ ಎಲ್ಲ ಮುಂದ್ಕೊಂಡು ನೋಡ್ಕೊತಾ ಇರ್ಬೇಕಾಗುತ್ತೆ. ಏಕಪ್ಪ ಈ ಹೆಣ್ಮಕ್ಳ ಜೀವನಕ್ಕೆ ಹೋದೆ, ಯಾಕಪ್ಪ ಸೆನ್ಸಿಯರ್ ಅದಕ್ಕೆ ಬೆಂಕಿ ಹಾಕದೆ, ಏನಕ್ಕಪ್ಪ ನನ್ಗೆ ಇವೆಲ್ಲ ಬೇಕಾಗಿತ್ತ, ಅವ್ರ ಒಡವೆ ಅವ್ರು ಕೊಟ್ಬಿಟ್ಟು ಸುಮ್ನೆ ಇದ್ದಿದ್ರೆ ನನ್ಗೆ ಏನಕ್ಕಪ್ಪ ಇಂತ ತಂದೆ ತಕರಾರು ಬರ್ತಾ ಇತ್ತು ಅಂತ ನಿನ್ಗೆ ಗೊತ್ತಾಗುತ್ತೆ. ನಾನು ನಿನ್ನ ರಿಕ್ವೆಸ್ಟ್ ಮಾಡ್ತಾ ಇಲ್ಲಪ್ಪ, ನಿನಗೆ ಆರ್ಡರ್ ಆಗ್ತಾ ಇದ್ದೀನಿ. ಇದನ್ನ ಜ್ಞಾಪಕ ಇಟ್ಕೋ, ಸತ್ಯಮೇವ ಜಯತೆ ಯಾವತ್ತಿಗೂ ಅಷ್ಟೇ, ಸತ್ಯನೇ ಗೆಲುವು. ಇವರು ಅಮರ್ ನಾಗೇಶ್ ಅವರ ಧರ್ಮಪತ್ನಿ ರಮ್ಯಾಜಿ. ಈ ರಮ್ಯಾ ಅವರು ಇಂದ ನಮ್ಮ ಸಂಸಾರ, ನಮ್ಮ ಕುಟುಂಬ, ನಮ್ಮ ಮಾನ ಮರ್ಯಾದೆ ಎಲ್ಲ ಈಕೆಯಿಂದ ಬೀದಿ ಪಾಲು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಏನು ಜರುಗದಿಲ್ಲ. ನನ್ನ ಹೋರಾಟ ಗಲ್ಲಿಯಿಂದ ಡೆಲ್ಲಿವರೆಗೂ ಇದ್ದೇ ಇರುತ್ತೆ. ಆನರಬಲ್ ಚೀಫ್ ಮಿನಿಸ್ಟರ್ ಅವ್ರಿಗೆ, ಎಜುಕೇಶನ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ ರೆಡ್ಡಿ ಅಣ್ಣವ್ರಿಗೂ ನಾನ್ ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಹೋರಾಟ ದಯವಿಟ್ಟು ಇಲ್ಲಿವರೆಗೂ ನಿಲ್ಲದಿಲ್ಲ. ನಾನು ಎಲ್ಲಿವರೆಗೂ ಬೇಕಾದ್ರೂ ಹೋರಾಟ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ನನ್ನ ಈ ಸಪೋರ್ಟಿವ್ ಆಗಿ ನನ್ನ ಸತ್ಯ ನಿಜ ಆಗೋದಕ್ಕೋಸ್ಕರ ಮಹಿಳಾ ಸಂಘಟನೆಗಳು, ದಲಿತ ಸಂಘಟನೆಗಳು ಸುಮಾರು ಜನ ನಾನು ನಿಂತಿದ್ದಾರೆ. ಏನ್ ಪ್ರಶ್ನೆ ಮಾಡ್ತಾನೆ ನಮ್ಗೆ? ಇವಳು ಒಬ್ಳೆ ಓಡಾಡ್ತಾ ಇದ್ದಾಳೆ, ಇವಳು ಹಿಂದು ಒಂದು ನಾಯಿ ಯಾರು ಇಲ್ಲ ಅಂತ ಹೇಳ್ತಾರ? ನೀನು ಚೇಳಗಳು ನಾಲ್ಕೈದು ಜನ ಇದಾರಲ್ಲ, ಚಿನ್ಸಂಗ ನಾರಾಯಣ ಸ್ವಾಮಿ ಅವರು, ಮತ್ತೆ ಇಂದಪಲ್ಲಿ ಕೃಷ್ಣಪ್ಪನ ಅವರು, ಮತ್ತೆ ಇನ್ನು ಇಬ್ರು ಪವನ್ ಕಲ್ಯಾಣ್ ಅಲಿಯಾಸ್ ಯಾರ ಅಪ್ಪ ಹೆಸರೇನು, ಅಮರ್ ಆಕೇಶ್ ಅಮರ್, ಅವ್ರಿಗೆಲ್ಲ ಹೇಳು ನಿನ್ ಚೇಳಗಳಿಗೆ ನಿನ್ ಮುಂದೆ ದುಡ್ಡಿಸ್ಕೊಂಡು ಹಿಂದೆ ಬಂದ್ಬಿಟ್ಟು ನಿಮ್ ಅಮ್ಮನ್ನ ಬೈದಿದ್ದಾರೆ. ಜ್ಞಾಪಕ ಇಟ್ಕೋ, ನನಗ ಹಂಗಲ್ಲ, ನನ್ ಪ್ರೀತಿ ವಿಶ್ವಾಸಕ್ಕೆ ನ ಬಾಯ್ ಒಳ್ಳೇದಾದ್ರೆ ಊರು ಒಳ್ಳೇದಾಗುತ್ತೆ ಅನ್ನೋದು ನಿನಗೆ ಪದೇ ಪದೇ ನಾನು ಹೇಳಬೇಕಾಗುತ್ತೆ. ಇಲ್ಲಿ ನನ್ ಹೋರಾಟ ಇಲ್ಲದಿಲ್ಲ. ನೀನ್ ಯಾವ್ದೇ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ರು ನೀನು ಸುಧಾಕರ್ ಅಣ್ಣ ಪಕ್ಕದಲ್ಲಿ ಕುತ್ಕೊಳ್ಳೋದಕ್ಕೆ ನೀನ್ ಅರ್ಹನೇ ಅಲ್ಲ. ಯಾರೋ ಕುತ್ಕೊಳ್ಳೋ ಸೀಟ್ ನ ಕುರ್ಚಿನ ಕಿತ್ಕೊಂಡ್ಬಿಟ್ಟು ನೀನ್ ಕುತ್ಕೊಂತಿಯಲ್ಲ, ನಿನ್ಗೆ ಯೋಗ್ಯತೆನೆ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಪಕ್ಕದಲ್ಲಿ ಅವ್ರ ಚಪ್ಪಲಿ ಕಾಲ್ ತುಳು ಕುತ್ಕೊಳ್ಳೋದಕ್ಕೂ ನಿನ್ಗೆ ಯೋಗ್ಯತೆ ಇಲ್ಲ. ಆದ್ರೆ ನನ್ನ ಬಾಯಿ ಮಾತು ಒಳ್ಳೇದಲ್ಲ. ನಾನು 10 ವರ್ಷದಿಂದ ಸುಧಾಕರ್ ರೆಡ್ಡಿ ಅಣ್ಣ ಅವ್ರಿಗೆ ನಾನು ಸ್ಪೀಚಸ್ ಕೊಟ್ಟಿದ್ದೀನಿ. ನಳಿನಿ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತು. ನಾನು ಏನ್ ಮಾಡ್ತೀನಿ ಅನ್ನೋದು ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ.
ನೀನು ಮುಂದುವರಿಬೇಡ, ದಯವಿಟ್ಟು ಇಲ್ಲಿ ನಿಂತ್ಕೊಂಡ್ರೆ ನೀನ್ ಚೆನ್ನಾಗಿರುತ್ತೆ, ಇಲ್ಲ ಅಂತಂದ್ರೆ ಮುಂದಕ್ಕೆ ಏನ ನಡೆಯುತ್ತೆ ಅನ್ನೋದು ನೀನು ಕೈ ಕಾಲು ಮೈ ಎಲ್ಲ ಮುಂದ್ಕೊಂಡು ನೋಡ್ಕೊತಾ ಇರ್ಬೇಕಾಗುತ್ತೆ. ಏಕಪ್ಪ ಈ ಹೆಣ್ಮಕ್ಳ ಜೀವನಕ್ಕೆ ಹೋದೆ, ಯಾಕಪ್ಪ ಸೆಣಸೆ ಅದಕ್ಕೆ ಬೆಂಕಿ ಹಾಕದೆ, ಏನಕ್ಕಪ್ಪ ನನ್ಗೆ ಇವೆಲ್ಲ ಬೇಕಾಗಿತ್ತ, ಅವ್ರ ಒಡವೆ ಅವ್ರು ಕೊಟ್ಬಿಟ್ಟು ಸುಮ್ನೆ ಇದ್ದಿದ್ರೆ ನನ್ಗೆ ಏನಕ್ಕಪ್ಪ ಇಂತ ತಂದೆ ತಕರಾರು ಬರ್ತಾ ಇತ್ತು ಅಂತ ನಿನ್ಗೆ ಗೊತ್ತಾಗುತ್ತೆ. ನಾನು ನಿನ್ನ ರಿಕ್ವೆಸ್ಟ್ ಮಾಡ್ತಾ ಇಲ್ಲಪ್ಪ, ನಿನಗೆ ಆರ್ಡರ್ ಆಗ್ತಾ ಇದ್ದೀನಿ, ಇದನ್ನ ಜ್ಞಾಪಕ ಇಟ್ಕೊ, ಸತ್ಯಮೇವ ಜಯತೆ ಯಾವತ್ತಿಗೂ ಅಷ್ಟೇ ಸತ್ಯನೇ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.